ಏನು ಮಾಡಿದ್ದೀವಿ ನಾನು ಚರ್ಚೆ ಮಾಡಬೇಕಾಗಿದೆ. ಯಾಕಂದರೆ ನಮ್ಮ ಕುಮಾರಸ್ವಾಮಿಗಳು ಚನ್ನಪಟ್ಟಣದಲ್ಲೇ ತಪ್ಪು ಮಾಡಿದ್ರಿ ನಾವು ತಮ್ಮ ಮಗಳ ನಿಲ್ಲಿಸಿ ಸ್ವತಃ ಯೋಗೇಶ್ವರ ಟಿಕೆಟ್ ಕೊಟ್ಟು ಬಿಟ್ಟಿದ್ರೆ ಮೂದು ಬಿಡ್ತಿತ್ತು. ಯಾಕೋ ಏನು ಅವರು ಕೊನೆಯವರಿಗೆ ಮೀನು ಮೇಷ ಮಾಡಿದ್ದರಿಂದಾಗೆ ಮತ್ತು ಯೋಗೇಶ್ವರವ್ರನ್ನ ಒಬ್ಬ ಒಕ್ಕಲಿಗರ ನಾಯಕರಾಗಿ ಅವ್ರಿಗೆ ಬೆಳೆಸೋದು ಬೇಡಾಗಿತ್ತೇನೋ. ಯಾಕೆಂದರೆ ಅದು ಸಹಜದ ತಾವು ಬೆಳೆದು ನಿಂತಿದ್ದಾರೆ, ಹೆಮ್ಮರಾಗಿದ್ದಾರೆ ಈ ಮೈಸೂರು ಹಳೆ ಮೈಸೂರು ವಿಭಾಗದಲ್ಲ. ಹೀಗಾಗಿ ಅವ್ರಿಗೆ ನಮ್ಮ ಯೋಗೇಶ್ವರವರನ್ನು ಲೀಡರ್ ಮಾಡೋದು ಬೇಡಾಗಿತ್ತು, ಅದಕ್ಕೆ ಅವರು ಕಾಂಗ್ರೆಸ್ ಕಳಿಸಿದ್ರು ಅಂತ ಹೇಳ್ಬೋದು. ಇನ್ನು ಯೋಗೇಶ್ವರವರು ಹೊಸ ನಾಯಕರಾಗಿ ಕಾಂಗ್ರೆಸ್ನಲ್ಲ ಒಬ್ಬ ಏನಪ್ಪ ಒಕ್ಕಲಿಗರ ನಾಯಕರಾಗಿ ನಮ್ಮ ಡಿ ಕೆ ಶಿ ಅವ್ರ ಜೊತೆಗೆ ಕಾಣಿಸಿಕೊಳ್ಳೋದು ಅಂತ ಸಹಜದ. ಆದ್ದರಿಂದ ಒಕ್ಕಲಿಗರಲ್ಲಿ ಕಾಂಗ್ರೆಸ್ನ ಒಕ್ಕಲಿಗರಲ್ಲಿಯ ಕಾಂಗ್ರೆಸ್ನ ಲೀಡರ್ ಯಾರು ಅನ್ನೋದು ಪ್ರಶ್ನೆ ಮತ್ತೆ ತೊಡಲಿಕ್ಕೆ ಸಾಧ್ಯತೆಗಳಿದ್ದಾವೆ. ಆದರೂ ಇವತ್ತು ಮಾತ್ರ ಯೋಗೇಶ್ವರವರು ಡಿ ಕೆ ಶಿ ಅವರ ಲೀಡರ್ಶಿಪ್ಪಕ್ಕೆ ಮೋಸ್ಟ್ಲಿ ಶರಣ ಅಂದ ಅಂತಾರೆ ಅನ್ನೋದು ಒಂದು ಸಾಮಾನ್ಯ ನಂಬಿಕೆ. ಹೀಗಾಗಿ ಇವತ್ತು ಈ ಚುನಾವಣೆಯಿಂದ ಈ ಉಪಚುನಾವಣೆಯಿಂದ ಡಿ ಕೆ ಶಿ ಹೆಚ್ಚಿಗೆ ಬಲಿಷ್ಠ ಆದರೆ ತುರ್ತು ಒಂದು ದೊಡ್ಡ ಹೊಡೆತ ನಮ್ಮ ಸಿದ್ದರಾಮಯ್ಯ ತಲೆ ಮೇಲೆ ದಾಟೋದು ಅಂತ ಹೇಳಬೇಕಾಗಿದೆ. ಜೊತೆಗೆ ಇನ್ನು ಮುಖ್ಯಮಂತ್ರಿ ಸೀಟಿಗೆ ಕದನಗಳು ಯಾವ ರೂಪ ಪಡ್ಕೋಬೋದು, ಕಾಂಗ್ರೆಸ್ನಲ್ಲೇ ಯಾವ ರೀತಿಯಿಂದ ಯಾರು ಏನು ಮಾಡ್ಬೋದು, ಮತ್ತು ನಮ್ಮ ಸತೀಶ್ ಜಾರಕಿಹೊಳಿ ಅವರು ಯಾವ ಮುಂದಿನ ಸ್ಟೆಪ್ಸ್ ಇಡ್ಬೋದು. ಯಾಕಂದರೆ ಅವರು 2022ರಲ್ಲೇ ನಾನು ಒಬ್ಬ ಸಿಎಂ ಅಭ್ಯರ್ಥಿ ಅನ್ನೋ ಮಾತನ್ನು ಮಾತಾಡಿದ್ದಾರೆ. ಆ ಎಲ್ಲ ಹಿನ್ನೆಲೆಯಲ್ಲೇ ಈ ಚುನಾವಣೆ ಒಂದಿಷ್ಟು ಹೊಸ ಚಿಂತನೆಗೆ ಹೊಸ ಹಾದಿಗಳಿಗೆ ದಾರಿ ಮಾಡಿಕೊಟ್ಟದೆ. ಈ ಗೆಲುವು ಕಾಂಗ್ರೆಸ್ಗೆ ಒಂದು ರೀತಿ ನಿಟ್ಟುಸರಾಗಿದ್ದು ನಿಟ್ಟುಸು ಬಿಡುವಂಗಾಗಿದ್ದರೆ ಇನ್ನೊಂದು ಮಾತು ನಾವು ಭಾಳ ನೆನಪಿಡಬೇಕಾಗಿದೆ. ಈಗಾಗಲೇ ಇಲ್ಲೇ ಈ ಒಂದು ಗ್ಯಾರಂಟಿಯನ್ನು ಇವರು ವಿರೋಧಿಸಿದ್ರೂ ಹೌದು, ಗ್ಯಾರಂಟಿ ಪರ್ಯಾಯವಾಗಿ ಕರ್ನಾಟಕದಲ್ಲಿ ಮಾತಾಡಲ್ಲ ಬಿ ಜೆ ಪಿಯವರು. ಅವರು ಅಂದರೆ ಕರ್ನಾಟಕದಲ್ಲಿ ಇವರು ಕೊಡದೇ ಇದ್ದರೆ ಪೂರ್ಣದಲ್ಲಿ ನಾವು ಕೊಡ್ತೀವಿ ಅನ್ನೋಂಥ ಮಾತು ಇವರು ಮಾತಾಡಲಿಲ್ಲ. ಅದು ಸಹಿತ ಇವತ್ತು ಬಿ ಜೆ ಪಿಗೆ ದೊಡ್ಡ ಹಿನ್ನಡೆ ಆಗಿದೆ ಅನ್ನೋದ್ರ ಎರಡು ಮಾತು ಇಲ್ಲ. ಯಾಕಂದರೆ ಇವತ್ತು ಮಹಿಳೆಯರೆಲ್ಲರೂ ಸಹಜವಾಗಿ ಸಪೋಸ್ ಏನಾದರೂ ಕಾಂಗ್ರೆಸ್ ಬಿದ್ದು ಮನೆಗೆ ಹೋದ್ರೆ ಮತ್ತು ಸರ್ಕಾರ ಕೆಡುತ್ತೆ ಅನ್ನೋಂಥ ಮಾತು ಅಲ್ಲಿ ಕೇಳಿದ್ದೀವಿ ನಾವು. ಪಾರ್ಟಿ ಹೊಡೆಯುವಂಥ ಪಾರ್ಟಿ ಹೊಡೆಯುವಂಥ ಸಾಧ್ಯತೆಗಳು ಇದ್ದಾವೆ ಅಂತ ಕೇಳಿದ್ದೀವಿ ನಾವು. 50 ಕೋಟಿ ಕೊಡ್ತೀನಿ ಅಂತ ಇದ್ದಾರೆ, 100 ಕೋಟಿ ಕೊಡ್ತೀನಿ ಅಂತ ಇದ್ದಾರೆ ಬಿ ಜೆ ಪಿ ಅವರು ಅಂತ ಮಾತು, ಕಮಲ್ ಆಪರೇಷನ್ ಅಂತ ಮಾತು ಕೇಳಿಕೊಟ್ಟಿದ್ದೀವಿ ನಾವು. ಇದರಿಂದಾಗಿ ಸಹಜವಾಗಿ ಜನಾನು ಸಹಿತ ಗಾಬರಿಯಾಗಿ ಸಪೋಸ್ ನಾಳೆ ಬಿ ಜೆ ಪಿ ಬಂದರೆ ನಮ್ಮ ಬಸ್ನಾಗ ಅಡ್ಡಾಡೋದು ಖಾಲಿ ಅಡ್ಡಾಡೋದು ಅಥವಾ ಫ್ರೀಯಾಗಿ ಅಡ್ಡಾಡೋದು ಬಂದ್ ಆಗ್ತದೆ, ಭಯನೂ ಸಹಿತ ಇವತ್ತು ಕಾಡಿರ್ಬೋದು ಹೆಣ್ಮಕ್ಳಲ್ಲ. ಹೀಗಾಗಿ ಎಲ್ಲ ಕುಡಿತಿದ್ರಲ್ಲ, ಒಂದನೇದಾಗಿ ಎತ್ತಾರಂದ್ರೆ ಅನಗತ್ಯ ಮೂಗು ತೋರಿಸೋಕೆ, ಎರಡನೇದಾಗಿ ವಿಜಯೇಂದ್ರ ಅವರ ಮೇಲೆ ವಿಶ್ವಾಸ ಇಡದೆ ಹೋದದ್ದು, ಮೂರನೇದಾಗಿ ಡಿ ಕೆ ಶಿ ಪೂರ್ಣ ಪ್ರಮಾಣದ ತಮ್ಮ ಶಕ್ತಿ ಹೆಚ್ಚಿದ್ದು, ಜೊತೆಗೆ ಸಿದ್ದರಾಮಯ್ಯನವರು ಸಹಿತ ಇದ್ರ ಜೊತೆಗೆ ತಮ್ಮ ಶಕ್ತಿ ಕೂಡಿಸಿಕೊಂಡಿದ್ದು. ಹೀಗಾಗಿ ಎಲ್ಲ ಕಾರಣಗಳಿಂದ ಜೊತೆಗೆ ತಮ್ಮ ಒಳಗಿನ ಒಡಕಿನಿಂದ ಬಿ ಜೆ ಪಿಯಲ್ಲಿ ಒಡಕಿನಿಂದ ವಿಜಯೇಂದ್ರ ವರ್ಷ ಯತ್ನಾಳ ವಿಜಯೇಂದ್ರ ವರ್ಷ ಸರ್ವೇ ಜಾರಕಿಹೊಳಿ ಇವುಗಳಿಂದ ಸಹಿತ ಭಾಳ ಹಿನ್ನಡೆ ಅನುಭವಿಸ್ತು ಅಂತ ಇವತ್ತು ವಿಶ್ಲೇಷಣೆ ಮಾಡಲಿಕ್ಕೆ ಆಗ್ತಾಯಿದೆ. ನೋಡೋಣ ಇದಕ್ಕೆ ಯಾವ ರೀತಿಯಾಗಿ ಸ್ಪಂದಿಸ್ತಾರೆ ಬಿ ಜೆ ಪಿ ಇವರು, ಮುಂದಿನ ಹೆಜ್ಜೆ ಏನು ಹೇಳ್ತಾರೆ, ಮತ್ತು ಅವ್ರವ್ರು ಜಗಳಾಡ್ತಾರೋ ಎಲ್ಲ ಹೊಂದನೆ ಮಾಡ್ಕೊಂಡು ಹೋಗ್ತಾರೋ ಜೋಡಣ ಮುಂದಿನ ಏನಾಗ್ತದೆ ಅಂತೇಳಿ ಈಗ ಮಾತ್ರ ಕಾಂಗ್ರೆಸ್ ಸೇಫ್ ಅಂತ ಮಾತ್ರ ಹೇಳ್ತಾ ಈ ಗೆಲುವು ಅವ್ರಿಗೆ ಇನ್ನಷ್ಟು ಹುಮ್ಮಸ್ಸನ್ನು ಕೊಡ್ತದೆ, ಇನ್ನಷ್ಟು ಒಳ್ಳೆ ಕೆಲಸಗಳು ಮಾಡಲಿಕ್ಕೆ ಸಾಧ್ಯ. ನಾವು ನೋಡೋಣ ಅವರು ತಪ್ಪಿದ್ರೆ ಹೋಗ್ತದೆ, ಆದರೆ ಗ್ಯಾರಂಟಿ ಮಾತ್ರ ಇವತ್ತು ಈ ಕಾಂಗ್ರೆಸ್ ಗೆಲ್ಲೋದಕ್ಕೆ ಪ್ರಮುಖ ಕಾರಣ ನಾವು ಯಾರು ಮೆಲ್ಲಕ್ಕೆ ಆಗುವುದಿಲ್ಲ. ಯಾಕಪ್ಪ ಅಂತಂದ್ರೆ ಈ ಗ್ಯಾರಂಟಿಗಳನ್ನು ಮಹಾರಾಷ್ಟ್ರದಲ್ಲಿ ಕೊಟ್ಟಿದ್ದರಿಂದಾಗಿ ಎನ್ ಡಿ ಎ ಮಹಾಯುತಿ ಇವತ್ತು ಗೆಲ್ಲು ಹಂತಕ್ಕೆ ಬಂದಿದ್ದೀನಿ ನಾವು ನೋಡ್ತಾ ಇದ್ದೀವಿ. ಅದಕ್ಕಿನ್ನ ಗ್ಯಾರಂಟಿಗಳ ಬದಲಾಗಿ ಬಿ ಜೆ ಪಿ ಸಹಿತ ಮರು ಚಿಂತನೆ ಮಾಡೋದು ಅವಶ್ಯದ ಅಂತ ಹೇಳ್ತಾ ನನಗೆ ಅನಿಸಿದೆ. ಎಲ್ಲ ಮಾತು ಮಾತಾಡಿದ್ದು ಲೈಕ್ ಮಾಡಿ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಅದೇ ಜೊತೆಗೆ ಅದ್ರ ಜೊತೆಗೆ ನೀವು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾ